ಹಾಡುಗಳನ್ನು ಹಾಡೋದಕ್ಕೆ ಸಾಧ್ಯ ಆಯಿತು ಎಲ್ಲರ ಮನಸ್ಸನ್ನು ಮುಟ್ಟೋದಕ್ಕೆ ಸಾಧ್ಯ ಆಯಿತು ನೈಂಟಿ ನೈನ್ ಅಂತ ಒಂದು ಸಿನಿಮಾ ಬರುತ್ತೆ ತುಂಬಾ ಚೆನ್ನಾಗಿರೋ ಸಿನ್ಮಾ ಅದಕ್ಕೆ ಮುಂಚೆ ನಾವು ಒಂದು ಚಿತ್ರದ ತೋರಿಸ್ತಾ ಇದ್ದೀವಿ ಅದ್ರ ಬಗ್ಗೆ ನಾನು ಕೇಳಲೇಬೇಕು ಒಂದು ಕಾರ್ಯಕ್ರಮ ನಡೀತಿರುತ್ತೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನೀವು ಹಾಡಕ್ಕೆ ಹೋಗಿರ್ತೀರಿ ಈ ಚಿತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಅದು ನಿಮ್ಮನ್ನು ಕರೆಸ್ಕೊಂಡು ಒಂದು ಸಾವಿರ ನೋಟನ್ನ ಕೊಡ್ತಾರೆ ಅದು ನನ್ನ ಬದುಕಿನ ಒಂದು ಅದ್ಭುತವಾದಂತಹ ಕ್ಷಣ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರಿ ಹೇಳಿ ಆ ಚಿತ್ರಕ್ಕೆ ಸಂಬಂಧಪಟ್ಟಿರುವಂತಹ ಆ ಘಟನೆ ನೆನೆಸ್ಕೊಂಡ್ರೆ ಏನು ಹೇಳ್ತೀರಿ ಅದರ ಹಿನ್ನೆಲೆ ಏನು ಖಂಡಿತ ಜಿ ವಿ ಅತ್ರಿ ಅವರ ಅಕ್ಕ ಅವ್ರ ಸಿಸ್ಟರ್ ಹೇಮಾ ಪ್ರಸಾದ್ ಅಂತ ಅವರೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅವರು ಎಸ್ ಜಾನ್ಕಿ ಅವ್ರಿಗೆ ತುಂಬಾ ಕ್ಲೋಸ್ ಸೊ ಅವತ್ತು ಜಾನ್ಕಮ್ಮ ಅವ್ರ ಸಾಂಗ್ಸ್ಗಳೇ ಒಂದಷ್ಟು ಇತ್ತು ಸೊ ಒಂದು ಒಂದು ತಿಂಗಳಿಂದನೇ ನಂಗೆ ನಿದ್ದೆ ಇರಲಿಲ್ಲ ಅದು ಅವ್ರ ಮುಂದೆ ಹಾಡಬೇಕು ಅಂದ್ ಐದಾರು ಹಾಡುಗಳಿತ್ತು ಅವ್ರ ಮುಂದೆ ಹಾಡಬೇಕು ಅನ್ನೋದು ಹಿಂದಿನ ಹಿಂದಿಂದಿನೂ ಅಷ್ಟೇ ಬಟ್ ಪ್ರಾಕ್ಟೀಸ್ ಅಂತೂ ಚೆನ್ನಾಗಿ ಮಾಡ್ಕೊಂಡಿದ್ದೆ ಆದರೂ ಅಲ್ಲಿ ಹೇಗೆ ಹಾಡ್ತೀನಿ ಏನು ಅನ್ನೋದೊಂದು ಭಯ ಇದ್ದೇ ಇತ್ತು ನಂತರ ಒಂದಷ್ಟು ಸಾಂಗ್ಸ್ಗಳು ಹಾಡ್ದೆ ಅದಾದ ನಂತರ ನಾನು ಗೆಸ್ಟ್ ಫಂಕ್ಷನ್ ನಡೀತಾ ಇತ್ತು ನಾನು ಹಿಂದ್ಗಡೆ ಇದ್ದೆ ಆ ಸೊ ಆಗ ನನ್ನ ಸಡನ್ ಆಗಿ ಕರೆದ್ರು ಬಾ 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 ಅಂತ ಎಲ್ರು ಕರೆದ್ರು ಏನು ನೋಡಿದ್ರೆ ಜಾನಕಮ್ಮ ಅವರು ನನ್ನ ಬಗ್ಗೆ ಮಾತಾಡ್ತಿದಾರೆ ಸೊ ಅಲ್ಲಿ ನಾನು ನೋಡ್ತಿದ್ದಂಗೆ ಒಂಥರ ಕಣ್ಣಲ್ಲಿ ನೀರು ತುಂಬಕೊಂಬಿಡ್ತು ನನಗೆ ಸೊ ಜಾನಕಮ್ಮ ಅವರು ನನ್ನ ಬಗ್ಗೆ ಮಾತಾಡ್ತಿದ್ರು ಆಮೇಲೆ ಕರೆದ್ರು ಸ್ಟೇಜ್ ಮೇಲೆ ಎಷ್ಟು ಚೆನ್ನಾಗಿ ಹಾಡಿದಿಯಮ್ಮ ಅಂತ ಹಿಂಗೆ ಸಾವಿರತಾ ಆ ಥೌಸಂಡ್ ರುಪೀಸ್ ನೋಟ್ ಕೊಟ್ರು ಆಹಾ ಸೊ ಅದನ್ನ ಯಾವತ್ತೂ ಮರೆಯಕ್ ಆಗೋದಿಲ್ಲ ಅದೊಂಥರ ಒಂದ್ ದೊಡ್ಡ ಗ್ರೇಟ್ ಬ್ಲೆಸ್ಸಿಂಗ್ ನನ್ಗೆ ಅಂತ ಹೇಳ್ಬೋದು ಅದೊಂಥರ ನನ್ಗೆ ಇನ್ನೂ ಒಂದು ಪಾಸಿಟಿವ್ನೆಸ್ ಜಾಸ್ತಿ ಆಗ್ತಾ ಹೋಯ್ತು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು ಸೊ ಆ ಕ್ಷಣ ನನ್ ಯಾವತ್ತೂ ಮರೆಯಕ್ ಆಗಲ್ಲ ನಿಜವಾಗ್ಲು ಜಾನ್ಕಮ್ ಅವರು ಅವ್ರು ಹಾಡಿರುವಂತ ಹಾಡು ಎಲ್ರು ಕೇಳ್ತಿರ್ತಾರೆ ಅಂತ ಹೇಳಿದ್ರಿ ಗಗನ ಓ ಎಲ್ಲ ಅದನ್ನ ಇವತ್ತು ನಮ್ಮೆಲ್ಲರಿಗೋಸ್ಕರ ಹಾಡ್ಬೋದಾ ಖಂಡಿತ ಖಂಡಿತ ಹಾಡಿ ಗಗನ ವಚನವ ಕೇಳಿ ತೀಲಿ ತೇಲಿ ಹೋದ ಗಗನವು ಎಲ್ಲು ಭೂಮಿಯು ಎಲ್ಲು ಒಂದು ಅರಿನಾ ನೂತನ ಜಗದ ಬಾಗಿಲು ತೆರೆಯಿತು ಮನವನು ಕರಿದ ತಿರೆಯು ಸರಿ

ಕೇಳ್ತಾ ಇದ್ರೆ ಅಯ್ಯೋ ಮುಗಲೋಗ್ತಿದ್ಯಲ್ಲ ಇನ್ನೂ ಕೇಳೋಣ ಅನ್ನೋ ಆಸೆ ಆಗ್ತಾ ಇರುತ್ತೆ ಎಲ್ಲೋ ಒಂದ್ ಕಡೆ